ಐಎನ್ಡಿಎ ಮೈತ್ರಿಕೂಟದ ಯಾವುದೇ ಪ್ರಗತಿ ಕಾಣ್ತಾ ಇಲ್ಲ ಕಾಂಗ್ರೆಸ್ ಪಂಚರಾಜ್ಯ ಚುನಾವಣೆ ಕಡೆಗೆ ಮಾತ್ರ ಗಮನ ಕೇಂದ್ರೀಕರಿಸಿದೆ ಎಂದು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ದೂಷಿಸುತ್ತಾರೆ ಪಾಟ್ನಾದಲ್ಲಿ ನಡೆದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಈ ವೇಳೆ 2024 ಲೋಕಸಭಾ ಚುನಾವಣೆ ತಯಾರಿಯಲ್ಲಿ ಪ್ರಗತಿಯ ಕೊರತೆ ಕಾಂಗ್ರೆಸ್ ಪಕ್ಷವನ್ನು ದೂಷಿಸುತ್ತಿದ್ದರು ಇದರಿಂದ ಇಂಡಿಯಾ ಬಣದ ಭವಿಷ್ಯಕ್ಕೆ ಭವಿಷ್ಯದ ಬಗ್ಗೆ ಊಹಾಪೋಹಗಳು ಉಲ್ಬಣಗೊಂಡಿವೆ ನಾವು ಅವರೊಂದಿಗೆ ಮಾತನಾಡುತ್ತಿದ್ದೇವೆ ಇಂಡಿಯಾ ಒಕ್ಕೂಟವನ್ನು ಮುನ್ನಡೆಸುವಂತೆ ಅವರು ಪ್ರೇರೇಪಿಸುತ್ತಿದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಹೆಚ್ಚಿನ ಪ್ರಗತಿ ಕಂಡು ಬಂದಿಲ್ಲ 5 ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಆಸಕ್ತಿ ತೋರುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ನಾವು ಕಾಂಗ್ರೆಸ್ಗೆ ಪ್ರಮುಖ ಪಾತ್ರವನ್ನು ನೀಡಲು ಒಪ್ಪಿಕೊಂಡಿದ್ದೇವೆ ಆದರೆ ಅವರು ಪಂಚರಾಜ್ಯ ಚುನಾವಣೆ ನಂತರವೇ ಮುಂದಿನ ಸಭೆಯನ್ನು ಕರಿತೀವಿ ಎಂದವರು ಅಂತ ಇದು ತರ ಸೆಮಿಫೈನಲ್ ಅಲ್ಲೇ ಕ್ಲಾಶ್ ಅದು ಬಿಗ್ ಬಾಸ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಯ್ತಿದ್ ಗೊತ್ತಾ ಡ್ರೋನ್ ಪ್ರತಾಪ್ ಹೇಳ್ತಿದ್ದ ಆರೆತ್ತೋಳು ಅಲ್ಲ ಮೂರೆತ್ತೋಳು ಆರೆತ್ತೋಳಿಗೆ ಹೇಳ್ಕೊಡ್ತೀನಿ ಮಜಾ ಅಂದ್ರೆ ಆರು ಹೆತ್ತವಳಿಗೆ ಅನುಭವ ಜಾಸ್ತಿ ಅವಳಿಗೆ ಮೂರೆತ್ತೋಳು ಹೆಂಗ್ ಹೇಳ್ಕೊಡ್ತಾಳೆ ಅಂತ ಇದು ರಾಜಕಾರಣ ಅಷ್ಟೇ ಅಲ್ವಾ 400-300-40 ಕುಸಂತ ಕಾಂಗ್ರೆಸ್ನ ಕಟ್ಕೊಂಡು ಇವರು ಇಂಡಿಯಾ ಮೈತ್ರಿಕೂಟ ಮಾರ್ಕೊಂಡು ಹೋಗ್ತೀವಿ ಅಂದ್ರೆ ಏನಾಗತ್ತೆ ಅಟ್ ಲೀಸ್ಟ್ ಮಮತಾ ಬ್ಯಾನರ್ಜಿನೋ ಸ್ಟಾಲಿನೋ ಮುಂದಕ್ಕೆ ಬಿಟ್ಕೊಂಡು ಹೋಗ್ಬೇಕಾಗಿತ್ತು ಕರೆಕ್ಟ್ ಅದು ನಿತೀಶ್ ಕುಮಾರ್ ನರೇಂದ್ರ ಮೋದಿ ಎಂಬ 9.5 ವರ್ಷದ ಪ್ರಬಲ ಆಡಳಿತ ಅಂದ್ರೆ ಗೊಂದಲ ಆಗದಂಗೆ ಅಧಿಕಾರ ಕೊಟ್ಟಂತ ಬಿಜೆಪಿಯನ್ನ ಸರ್ಕಾರವನ್ನ ಸೋಲಿಸಬೇಕು ಅಂದ್ರೆ ಇವ್ರು ಸ್ಟ್ರಾಂಗ್ ಆಗಿರ್ಬೇಕು ಎಐಸಿಸಿ ಅಧ್ಯಕ್ಷ ನೇಮಕಕ್ಕೆ ವರ್ಷಾಂಗಟ್ಲೆ ಓದಾಡಿ ಖರ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾರ ಈಗಲೂ ಅವರು ಖರ್ಗೆ ಅವರು ಅಧ್ಯಕ್ಷರಾಗಿದ್ದು ಈಗಲೂ ಅಧಿಕಾರವನ್ನು ಚಲಾವಣೆ ಮಾಡ್ತಿರೋದು ರಾಹುಲ್ ಅಂಡ್ ಸೋನಿಯಾ ಗಾಂಧಿ ನಿಜ ಸೊ ಹೀಗಿರ್ಬೇಕಾದ್ರೆ ಸಹಜವಾಗಿ ಇದು ಆತಂಕ ವಿಷಯ ಇಷ್ಟೇ ಕ್ಯಾಪ್ಟನ್ ಲೀಡರ್ ಆಗ್ಬೇಕಲ್ಲ ಬರೀ ಕ್ಯಾಪ್ಟನ್ ಆದ್ರೆ ಸಾಲಲ್ಲ ಅಯೋಧ್ಯೆ ಮೈತ್ರಿಕೂಟ ಮುನ್ನಡೆಸ್ಬೇಕಾರೆ ಆ ಪ್ರಭೆ ಕರಿಬೇಕು ಇವ್ರು ಸಲಹೆ ಕೊಡಂಗಾಗಿದೆ ನಿತೀಶ್ ಕುಮಾರ್ ಅಂತಂದ್ರೆ ಆ ತಂಡ ಅಯೋಧ್ಯೆ ಮೈತ್ರಿಕೂಟದ ಕೆಪಾಸಿಟಿ ಬಗ್ಗೆ ಆ ಟೀಮ್ ಅವರೇ ಮಾತಾಡ್ದಂಗೆ ಇದು ಏ ನಮ್ಮ ಬಾಸ್ ಬಿಜೆಪಿ ನಮ್ಮ ಬಾಸ್ ನರೇಂದ್ರ ಮೋದಿ ಅವ್ರ ಹೆಂಗ್ ಹೇಳ್ತಾರ ಹಂಗೆ ಅವರ ಹೈಕಮಾಂಡ್ ಕ್ಯಾಪ್ಟನ್ ಮೋದಿ ಅಮಿತ್ ಶಾ ವೈಸ್ ಕ್ಯಾಪ್ಟನ್ ಇಲ್ಲಿ ಏನಾಗೈತೆ ಅಂತಂದ್ರೆ 11 ಬರ್ತಾನಲ್ಲ ಇವನ್ಗೆ ಲಾಸ್ಟ್ ಅಲ್ಲ 11 ಅವನ್ ಬಂದ್ಬಿಟ್ಟು ಕ್ಯಾಪ್ಟನ್ ಕರೆಕ್ಟ್ ಆಗಿ ಆಡಿಸ್ತಾರೆ ಗುರು ಯಾರು ನಡೆಸೋದಿನ ಕಡೆಗೆ ಅಂತ ಇವ್ರು ಹೇಳ್ದಂಗೆ ಸೊ ಇದು ಒಟ್ಟಿನಲ್ಲಿ ಇದು ಮೈತ್ರಿಗೆ ಒಂಥರ ಮುಳು ಐ ಎನ್ ಡಿ ಎ ಮೈತ್ರಿಕೂಟ ಅದ ಬಗ್ಗೆ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಹೇಳ್ತಾವ್ರೆ ಹಿಂಗಿರ್ಬೇಕು ಅಂತ ಸೊ ಇದೆಲ್ಲವೂ ಕೂಡ 2024 ಲೋಕಸಭೆಯ ಭವಿಷ್ಯವನ್ನ ಹೇಳ್ತಿದೆ ಕರೆಕ್ಟ್ ಸೆಮಿಫೈನಲ್ ಅಲ್ಲೇ ಗೊತ್ತಾಗ್ತಾ ಇದೆ ಯಾಕೆ ಇದು ಸಮಸ್ಯೆ ಕೇಳಿ ಬಿಹಾರದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಜೆಡಿಯು ಸ್ಟ್ರಾಂಗ್ ಜೆಡಿಯು ತಮಿಳುನಾಡಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಡಿಎಂಕೆ ಸ್ಟ್ರಾಂಗ್ ಡಿಎಂಕೆ ಅಲ್ವಾ ಸಹಜವಾಗಿ ಈ ರೀತಿಯ ಬೆಳವಣಿಗೆ ಆಗುತ್ತೆ ಬಟ್ ನೋಡೋಣ ಮುಂದೆ